ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಇವತ್ತಿನ ಸುದ್ದಿಗೋಷ್ಠಿಗೆ ನಿಮಗೆ ಸ್ವಾಗತವನ್ನು ಬಯಸ್ತಾ ನಮ್ಮ ಹಿರಿಯ ನಾಯಕರು ಸಾರಿಗೆ ಸಚಿವರು ನನ್ನ ಆತ್ಮೀಯರು ಆಗಿರತಕ್ಕಂತ ಬಳ್ಳಾರಿ ಉಸ್ತುವಾರಿ ಸಚಿವರು ಆಗಿರತಕ್ಕಂತ ಸನ್ಮಾನ್ಯ ಶ್ರೀರಾಮ್ಲು ಹೋಗಿದ್ದಾರೆ. ಕಳೆದ 2 ವರ್ಷದಲ್ಲಿ ಬಹಳಷ್ಟು ಆರೋಗ್ಯ ಸೇವೆಗಳಿಗೆ ವಿಶೇಷ ಒತ್ತನ್ನು ನಾವು ಕೊಟ್ಟಿರುವಂತದ್ದು ಅದು ಮೂಲಭೂತ ಸೌಕರ್ಯ ಇರಲಿ ನೇಮಕಾತಿ ಇರಲಿ ವೈದ್ಯರ ಮತ್ತು ವೈದ್ಯಕೀಯತರ ಒಂದು ಸಿಬ್ಬಂದಿಯನ್ನು ನೇಮಕಾತಿ ಮಾಡೋದರಲ್ಲಿ ಮತ್ತು ಅದಕ್ಕೆ ಬೇಕಾಗಿರತಕ್ಕಂತ ಎಲ್ಲ ಉಪಕರಣಗಳನ್ನು ಅಳವಡಿಸುವಂತದರಲ್ಲಿ ಬಹಳ ಮುತುವರ್ಜಿಯನ್ನು ಇವತ್ತು ಬಹಳ ಬದ್ಧತೆಯನ್ನು ನಾವು ಬದ್ಧತೆಯಿಂದ ಮಾಡಿದ್ದೇವೆ. 14ನೇ ತಾರೀಕು ನಡೆದಂತ ಒಂದು ಘಟನೆ ಬಳ್ಳಾರಿ ವಿಮ್ಸ್ ನಲ್ಲಿ ಅದು ಎರಡು ಏನು ಸಾವಾಗಿದೆ ಅಂತ ಹೇಳಿ ಪ್ರಾರಂಭದಲ್ಲಿ ಒಂದು ವಿದ್ಯುತ್ನ ಒಂದು ಕಡಿತದಿಂದ अंत वरदी आयतु अदु वरदी आद कूडले गमन बंद कूडले अवत्तु ननगे आरोग्यद समस्या इद्दिद्रिंद वैयक्तिकवागि नानु सदनक्के भेटी कोट्टिरलिल्ल नन्न परवागि मान्य श्रीरामुलु अवरु ओंदु उत्तरवन्न कूड सदनद एल्ल सदस्यरुगळिगे उत्तरवन्न नीडिद्दारे ಏನು ವೈದ್ಯಕೀಯ ಸಂಸ್ಥೆಯಿಂದ ಮತ್ತು ಜಿಲ್ಲಾಡಳಿತದಿಂದ ವರದಿಯನ್ನು ತರಿಸಿಕೊಂಡು ಆ ವರದಿಯ ಆಧಾರವಾಗಿ ಅವರು ಉತ್ತರವನ್ನು ನೀಡಿದ್ದಾರೆ. ಇದಾದರ ಬಳಿಕ ನಾನು ತಕ್ಷಣ ಇದಕ್ಕೆ ತನಿಖೆಯನ್ನು ಮಾಡಿಸಬೇಕು, ಏನೇ ವರದಿ ನಮ್ಮ ಜಿಲ್ಲಾಡಳಿತ ಕೊಟ್ಟಿರಲಿ ಅಥವಾ ನಮ್ಮ ವೈದ್ಯಕೀಯ ಕಾಲೇಜಿನ ಆಡಳಿತ ಮಂಡಳಿ ಕೊಟ್ಟಿರಲಿ ಜನರಿಗೆ ಸತ್ಯ ಗೊತ್ತಿರಬೇಕು ಮತ್ತು ಸತ್ಯ ಯಾವತ್ತೂ ಕೂಡ ನಾವು ಮುಚ್ಚಿಡಬಾರದು. ಏನೇ ಸತ್ಯ ಇರಲಿ ಅದು ಇವರು ಕೊಟ್ಟಿರೋದೇ ಸತ್ಯ ಇರಬಹುದು ಅಥವಾ ಜನರು ಇನ್ನೇನಾದರೂ ಇದರಲ್ಲಿ ಇನ್ನಷ್ಟು ಸತ್ಯ ಹೊರ ಬರಬೇಕು ಅನ್ನುವಂತ ಒಂದು ಆಲೋಚನೆ ಇದ್ದರೆ ಖಂಡಿತವಾಗಿಯೂ ಕೂಡ ಸತ್ಯ ಈ ರಾಜ್ಯದ ಜನರಿಗೆ ಗೊತ್ತಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆ ಹಿನ್ನೆಲೆಯಲ್ಲಿ ನಾವು ಉನ್ನತ ಮಟ್ಟದ ತನಿಖಾ ಒಂದು ತಂಡವನ್ನ ರಚನೆ ಮಾಡಿ ವರದಿಯನ್ನ ಸರ್ಕಾರಕ್ಕೆ ಕೊಡಬೇಕು ಅಂತ ಹೇಳಿ ನಾವು ಸೂಚನೆಯನ್ನ ಕೊಟ್ಟು ಆದೇಶವನ್ನ ಮಾಡಿದ್ವಿ. ಸೇಮ್ ಡೇ ಒಂದು ಕಡೆ ಉತ್ತರ ಕೊಡ್ತಾ ಇದ್ದರು, ಇನ್ನೊಂದು ಕಡೆ ನಾವು ತನಿಖಾ ವರದಿಗೆ ನಾವು ಈಗಾಗಲೇ ನಾವು ಆಜ್ಞೆ ಮಾಡಿದ್ವಿ. ಆ ತನಿಖಾ ಸಂಸ್ಥೆಯವರು ನೆಕ್ಸ್ಟ್ ಡೇನೇ ಬಂದಿದ್ದಾರೆ. 5 ಜನ ತಂಡ ಏನು ಬಂದಿದ್ದಾರೆ ಇಲ್ಲಿ ನಡೆದಂತ ಎಲ್ಲ ವಿವರಗಳನ್ನು ಸಂಪೂರ್ಣವಾಗಿ ಕಲೆ ಹಾಕಿದ್ದಾರೆ. ಪ್ರತಿಯೊಂದು ವಿಭಾಗದ ಮುಖ್ಯಸ್ಥರನ್ನು ಭೇಟಿ ಮಾಡಿದ್ದಾರೆ. ಎಲ್ಲಿ ಎಲೆಕ್ಟ್ರಿಕಲ್ ವೈರ್ಸ್ ಇತ್ತು, ಎಲ್ಲಿ ಎಲೆಕ್ಟ್ರಿಕಲ್ ಟ್ರಾನ್ಸ್ಫಾರ್ಮರ್ ಇತ್ತು ಇವೆಲ್ಲವೂ ಕೂಡ ಸ್ಥಳ ವೀಕ್ಷಣೆ ಮಾಡಿ ಕೇಬಲ್ಸ್ ಎಲ್ಲಿತ್ತು, ವೆಂಟಿಲೇಟರ್ಸ್ ಎಷ್ಟಿತ್ತು. ತಮಗೆ ಗೊತ್ತಿದೆ ಇದು ಇಡೀ ರಾಜ್ಯದಲ್ಲಿ ವಿಮ್ಸ್ ಒಂದು ಅತ್ಯುತ್ತಮವಾಗಿರತಕ್ಕಂಥ ಒಂದು ವಿದ್ಯಾಸಂಸ್ಥೆ, ವೈದ್ಯಕೀಯ ಶಿಕ್ಷಣ ಸಂಸ್ಥೆ ಮತ್ತು ಹಳೆಯದಾಗಿರತಕ್ಕಂಥ ಸಂಸ್ಥೆ. ಕೆಲವು ಆಸ್ಪತ್ರೆಗಳ ಕಟ್ಟಡಗಳು ಹಳೆಯದಾಗಿದೆ, ಅನೇಕ ವರ್ಷಗಳಾಗಿರೋದ್ರಿಂದ ಹಳೆಯದಾಗಿದೆ, ಕೆಲವು ದುಸ್ಥಿತಿಯಲ್ಲಿ ಕೂಡ ಇದೆ. ಹೊಸದಾಗಿ ನಾವು ಟ್ರಾಮಾ ಸೆಂಟರನ್ನು ಮಾಡಿದ್ದೀವಿ, ಸುಸಜ್ಜಿತವಾದಂಥ ವ್ಯವಸ್ಥೆಗಳನ್ನು ಅಲ್ಲಿ ನಿರ್ಮಾಣ ಮಾಡಿ ಇತ್ತೀಚೆಗಷ್ಟೇ ನಾವು ಅದಕ್ಕೆ ಲೋಕಾರ್ಪಣೆ ಕೂಡ ನಾವು ಮಾಡಿದ್ದೀವಿ. ಇಲ್ಲಿ ಎಲ್ಲಿ ಅವಘಡ ಆಗಿದೆ, ಎಲ್ಲಿ ಎರಡು ವ್ಯಕ್ತಿಗಳು ಸಾವಾಗಿದೆ, ಬಿಟ್ವೀನ್ 8:30 to 9:30 8:30 ಬೆಳಿಗ್ಗೆ ಪವರ್ ಕಟ್ ಆಗಿದೆ. ಆ 8:30 to 9:30 ಮಧ್ಯೆ ಎರಡು ಸಾವಾಗಿದೆ ಅಂತ ಹೇಳಿ ಇವತ್ತು ದಾಖಲೆಯನ್ನು ಕೊಟ್ಟಿದ್ದಾರೆ ನಮ್ಮ ಆಡಳಿತ ಮಂಡಳಿಯವರು. ಈ
ಕಾಲೇಜಿನ ಆಗ ನಾವು ಇವತ್ತೆಲ್ಲ ಕೂಡ ಅದನ್ನ ಕೂಡ ನಾವು ಬಳಸ್ತು ಎಲ್ಲ ವಿಭಾಗದ ಮುಖ್ಯಸ್ಥರುಗಳ ಜೊತೆ ಕೂಡ ನಾವು ಚರ್ಚೆ ಮಾಡಿದ್ವಿ ಸ್ಪೆಸಿಫಿಕಲಿ ಆ ಎಂಐಸಿಯು ಹೆಡ್ ಮತ್ತು ನಮ್ಮ ಎಚ್ಓಡಿ ಯಾರಿದ್ದಾರೆ ಅವರ ಜೊತೆ ನಾವು ಚರ್ಚೆ ಮಾಡಿದ್ವಿ ಅವರು ಹೇಳಿದರು ಒಬ್ಬ ವ್ಯಕ್ತಿ 35 ವರ್ಷದ ವ್ಯಕ್ತಿ ಅವರು ಬಹಳ ಕ್ರೋನಿಕ್ ಕಿಡ್ನಿ ಪೇಷಂಟ್ ಆಗಿದ್ರು ಬಹಳ ವರ್ಷಗಳಿಂದ ಡಯಾಲಿಸಿಸ್ ಅನ್ನು ತೆಗೆದುಕೊಳ್ಳತಾ ಇದ್ದರು ಮತ್ತು ಅವರು ಬಂದಾಗನೇ 11ನೇ ತಾರೀಕು ಬಂದಿದ್ದಾರೆ 11ನೇ ತಾರೀಕು ಬಂದಾಗ ಉಸಿರಾಟದ ಸಮಸ್ಯೆ ಇದೆ ಮತ್ತು ಅವರಿಗೆ ಸೆರೆಬ್ರಲ್ ಇನ್ಸಿಡೆನ್ಸ್ ಆಗಿದೆ ಮೆದುಳಿನಲ್ಲಿ ರಕ್ತಸ್ರಾವ ಆಗಿದೆ ಸಿಟಿ ಅಲ್ಲಿ ಆ ಫೈಂಡಿಂಗ್ಸ್ ಇದೆ ಅವತ್ತು ಬಿಪಿ ಇದ್ದಿದ್ದು 250 ಬೈ 100 ಇತ್ತು ಆ ಸಂದರ್ಭದಲ್ಲಿ ನಮ್ಮ ಮುಖ್ಯಸ್ಥರು ಅವರ ಸಂಬಂಧಿಗಳ ಜೊತೆ ಮಾತನಾಡಿದ್ದಾರೆ ಇದು ಬಹಳ ಕ್ರಿಟಿಕಲ್ ಆಗಿರತಕ್ಕಂತ ಒಬ್ಬ ಪೇಷಂಟ್ ಬಹಳ ಈ ಸ್ಥಿತಿ ನಿಜವಾಗಿಯೂ ಕೂಡ ದಯನೀಯ ಸ್ಥಿತಿ ಇದೆ ನಾವು ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವರಿಗೆ ಕೌನ್ಸಿಲಿಂಗ್ ಕೂಡ ಮಾಡಿದ್ದಾರೆ ಸಂಬಂಧಿಗಳಿಗೆ ಕೂಡ ಗೊತ್ತಿದೆ ಅವರು ಇದ್ದಂತ ಸ್ಥಿತಿ ಏನು ಅನ್ನೋದು ಗೊತ್ತಿದೆ ಇಷ್ಟಾಗಿ ಅವರು 9:35 ಕ್ಕೆ 9:35 ಕ್ಕೆ 14ನೇ ತಾರೀಕು ಅವರು ಸಾವಾಗಿದೆ ಸಾವಾಗಿರೋ ಕಾರಣಗಳು ನಾನು ಇವತ್ತು ಅದನ್ನ ಹೇಳಿದ್ರೆ ಇವತ್ತು ತನಿಖಾ ಸಂಸ್ಥೆ ತನಿಖಾ ಏನು ಮಾಡ್ತಾ ಇದ್ದಾರೆ ಅವರ ವರದಿಗೆ ಅಡಚಣೆ ಮಾಡಲಿಕ್ಕೆ ಹೋಗಲ್ಲ ಆದರೆ ಜಿಲ್ಲಾಡಳಿತ ಮತ್ತು ನಮ್ಮ ಆಸ್ಪತ್ರೆಯವರು ಕೊಟ್ಟಿರುವಂತದ್ದು ಆ ವರದಿ ಮಾತ್ರ ಇಲ್ಲಿ ಇದೆ ಇದನ್ನೇ ನಮ್ಮ ತನಿಖಾ ಸಂಸ್ಥೆಯವರಿಗೂ ಕೂಡ ಕೊಟ್ಟಿರ್ತಾರೆ ಅವರು ತನಿಖಾ ತಂಡಕ್ಕೆ ಕೊಟ್ಟಿರ್ತಾರೆ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಈ ವ್ಯಕ್ತಿ ತೀರ್ಕೊಂಡಿರುವಂತ ಕಾರಣ ಇಂಟ್ರಾಕ್ರೇನಿಯಲ್ ಹೆಮೊರೇಜ್ ಅಂತ ಹೇಳಿ ಮೆದುಳಿನಲ್ಲಿ ರಕ್ತಸ್ರಾವ ಆಗಿ ತೀರ್ಕೊಂಡಿದ್ದಾರೆ ವಿತ್ ಮಿಡ್ಲೈನ್ ಶಿಫ್ಟ್ ವಿತ್ ಸೆರೆಬ್ರಲ್ ಎಡಿಮಾ ಅಂಡ್ ಎಂಡ್ ಸ್ಟೇಜ್ ರೀನಲ್ ಡಿಸೀಸ್ ವಿತ್ ಮ್ಯಾಲಿಗ್ನೆಂಟ್ ಹೈಪರ್ ಟೆನ್ಷನ್ ಅಂತೇಳಿ ಇದರ ಫೈಂಡಿಂಗ್ಸ್ ಇದೆ ಇದು ಅಕಾರ್ಡಿಂಗ್ ಟು ದ ಟ್ರೀಟಿಂಗ್ ಡಾಕ್ಟರ್ ಯಾರು ಇವರಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ರಲ್ಲ ಆ ಇಲಾಖೆಯ ವಿಭಾಗದ ಮುಖ್ಯಸ್ಥರಿಂದ ಬಂದಿರುವಂತಹ ಒಂದು ರಿಪೋರ್ಟ್ ಇದು ತನಿಖಾ ತಂಡಕ್ಕೆ ಕೂಡ ಕೊಟ್ಟಿದ್ದಾರೆ ಅದೇ ರಿಪೋರ್ಟನ್ನು ನಾನು ಇವತ್ತು ನಿಮಗೆ ಓದ್ತಾ ಇದ್ದೀನಿ ನಾವು ನಮ್ಮ ಫೈಂಡಿಂಗ್ಸ್ ಅಲ್ಲ ಇದು ಎರಡನೇ ಪೇಷಂಟು 30 ವರ್ಷದ ಮಹಿಳೆ ನೆರೆಯ ಆಂಧ್ರ ರಾಜ್ಯದ ಅನಂತಪುರ ಕರ್ನೂಲ್ ಜಿಲ್ಲೆ ಕರ್ನೂಲ್ ಜಿಲ್ಲೆಯವರು ಮೂಲತಃ ಚಾಗನೂರು ವಿಲೇಜ್ ಅಂತೇಳಿ ಕೊಟ್ಟಿದ್ದಾರೆ ಅಲ್ಲಿ ಒಂದಿದೆ ಅಂತ ಹೇಳ್ತಾರೆ ಗಂಡಂದು ಚಾಗನೂರು ಅವರ ಪತಿಯವರದು ಚಾಗನೂರಂತೆ ಪ್ರಾಪರ್ ಬಂದು ನೇಮಕಲ್ ಆಕೆಯ ಗ್ರಾಮದ ಹೆಸರು ನೇಮಕಲ್ ಇವರು ಹಾಸ್ಪಿಟಲ್ ಅಡ್ಮಿಷನ್ ಆಗಿದ್ದು 13/9/22 ಮಧ್ಯಾಹ್ನ ಇವ್ರು ಯಾಕೆ ದಾಖಲಾಗಿದ್ರು ಅಂದರೆ ಪಾಯ್ಸನಸ್ ಸ್ನೇಕ್ ಬೈಟ್ ಆಗಿತ್ತು ಅಂದರೆ ಇವತ್ತು ಹಾವಿನ ಹಾವು ಕಚ್ಚಿಯವರಿಗೆ ಅದು ಹಾವು ಕೂಡ ಭಾಳ ವಿಷ ಇರತಕ್ಕಂಥ ಹಾವು ಸರ್ಪ ಅಂತ ಹೇಳ್ತಾರೆ ಅದು ರೈಟ್ ಫುಟ್ಟಲ್ಲಿ ಬಲಕಾಲಿನ ಮೇಲೆ ಬಲಪಾದದ ಮೇಲೆ ಅವರಿಗೆ ಕಚ್ಚಿರುವಂಥದ್ದು ಹಾಗಾಗಿ ಅವರು ಬಂದಾಗ
ಅವರಿಗೆ ಆಲ್ಟರ್ಡ್ ಸೆನ್ಸೋರಿಯಂ ಇತ್ತು ಪಿಆರ್ ಬಂದು 120 ಪರ್ ಮಿನಿಟ್ ಇತ್ತು ಬಿಪಿ ಬಹಳ ಕಡಿಮೆ ಆಗಿತ್ತು 90-60 ಇತ್ತು ಆಕ್ಸಿಜನ್ ಸ್ಯಾಚುರೇಷನ್ ಕೂಡ ಕಡಿಮೆ ಇತ್ತು 85-87% ಇತ್ತು ಮತ್ತು ಬಾಯಿನಲ್ಲಿ ಮತ್ತು ಮೂಗಿನಲ್ಲಿ ರಕ್ತ ಕೂಡ ಸ್ರಾವ ಆಗ್ತಾ ಇತ್ತು ಮತ್ತು ಅದೇ ರೀತಿ ಎಲ್ಲ ರೀತಿಯಲ್ಲಿ ಊತ ರಕ್ತಸ್ರಾವ ಮತ್ತು ಕಣ್ಣು ಕೂಡ ಕಡಿಮೆ ಆಗ್ತದೆ ಪ್ಯೂಪಿಲ್ಸ್ ಲೈಟ್ ಗೆ ಯಾವುದೇ ರೀತಿಯ ರಿಯಾಕ್ಷನ್ ಕೊಡೋದಿಲ್ಲ ಸ್ಲಗ್ಗಿಸ್ ರಿಯಾಕ್ಷನ್ ಅಂತಾರೆ ಇವೆಲ್ಲ ಕೂಡ ಮೆಡಿಕಲ್ ಫೈಂಡಿಂಗ್ಸ್ ಇದೆ ಇವರಿಗೆ ಎಲ್ಲ ರೀತಿಯಲ್ಲಿ ಇವರಿಗೆ ಟ್ರೀಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಆಂಟಿ ವಿನಮ್ ವ್ಯಾಕ್ಸಿನ್ ಅನ್ನು ಕೊಟ್ಟಿದ್ದಾರೆ ಐನೋಟ್ರೋಪ್ಸ್ ಅನ್ನು ಕೊಟ್ಟಿದ್ದಾರೆ ಹೈಪೋಟೆನ್ಷನ್ ಇರೋದಕ್ಕೆ ಐನೋಟ್ರೋಪ್ಸ್ ಬಹಳಷ್ಟು ಕೊಟ್ಟಿದ್ದಾರೆ ನಿಯೋಸ್ಟಿಗ್ಮೈನ್ ಅಂಡ್ ಅಟ್ರೋಪಿನ್ ಇದು ಕೂಡ ಕೊಟ್ಟಿದ್ದಾರೆ ಸುಮಾರು 20 ವಯಲ್ಸ್ ಆಫ್ ASV ಕೊಟ್ಟಿದ್ದಾರೆ 4 ಯೂನಿಟ್ FFP ಕೊಟ್ಟಿದ್ದಾರೆ ಆಂಟಿಬಯೋಟಿಕ್ಸ್ ಅದಕ್ಕೆ ಬೇಕಾದಂಥ ಆಂಟಿಬಯೋಟಿಕ್ಸ್ ಕೂಡ ಕೊಟ್ಟಿದ್ದಾರೆ ಇಷ್ಟೆಲ್ಲ ಕೊಟ್ಟರು ಕೂಡ ಆ ವೈಟಲ್ಸ್ ಪೇಷಂಟ್ ವೈಟಲ್ಸ್ ಏನಿದೆ ಇದು ಇಂಪ್ರೂವ್ ಆಗಲೇ ಇಲ್ಲ BP ಇಂಪ್ರೂವ್ ಆಗಲಿಲ್ಲ ಇದ್ಯಾವುದು ಆಗಲಿಲ್ಲ ಮತ್ತು ಪೇಷಂಟು ಡಿಸ್ಯಾಚುರೇಷನ್ ಆಯಿತು ವೆಂಟಿಲೇಟರ್ ಸಪೋರ್ಟ್ ಕೊಟ್ಟರೂ ಕೂಡ ಡಿಸ್ಯಾಚುರೇಷನ್ ಆದರೂ ಯಾವುದೇ ಒಂದು ಇಂಪ್ರೂವ್ಮೆಂಟು ಆ ಪೇಷಂಟಲ್ಲಿ ಬರಲಿಲ್ಲ ಅವರು ದಾಖಲಾದಾಗೇ ಇದಕ್ಕೂ ಕೂಡ ಅವ್ರ ಪೇಷಂಟ್ನ ಸಂಬಂಧದವ್ರಿಗೆ ಸಂಬಂಧಿಗಳಿಗೆ ನಮ್ಮ ವೈದ್ಯರುಗಳು ಏನು ಕಂಡೀಷನ್ ಇದೆ ಅಂತ ಅವರಿಗೆ ಭಾಳ ಕ್ಲಿಯರಾಗಿ ಹೇಳಿದ್ದಾರೆ ಮತ್ತು ರಿಸ್ಕ್ ಕನ್ಸೆಂಟ್ ಅಂತ ಕೂಡ ಅವರ ಸಂಬಂಧಿಗಳ ಕೈಯಲ್ಲಿ ಸಿಗ್ನೇಚರನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ 8:20 ಇದು ಪವರ್ ಫೇಲ್ಯೂರ್ ಆದರೂ ಕೂಡ ಆ ವೆಂಟಿಲೇಟರ್ಗೆ ಬ್ಯಾಟ್ರಿ ಬ್ಯಾಕಪ್ ಇದೆ ನಿಮಗೆ ಗೊತ್ತಿದೆ 1-1.5 ಗಂಟೆ ಬ್ಯಾಟ್ರಿ ಬ್ಯಾಕಪ್ ಇರುತ್ತೆ ಯಾವಾಗಲೂ ಕೂಡ ಆ ವೆಂಟಿಲೇಟರ್ಗೆ ಇವರು ಸಾವಾಗಿರೋದು ಎಷ್ಟೊತ್ತಿಗೆ 8:30 ಇವ್ರ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ 8:20 ಪವರ್ ಆಫ್ ಆಗುತ್ತೆ 8:30 ಇವರಿಗೆ ಕಾರ್ಡಿಯಾಕ್ ಅರೆಸ್ಟ್ ಮಾಡ್ತಾರೆ ಆದರೂ ಕೂಡ ನಮ್ಮವರು CPR ಇಮ್ಮಿಡಿಯೇಟಾಗಿ ಪ್ರಯತ್ನ ಮಾಡಿದ್ದಾರೆ ಭಾಳಷ್ಟು 1/2 ಗಂಟೆ ಮೇಲೆ CPR ಮಾಡಿದ್ದಾರೆ ಅಂತಿಮವಾಗಿ 9:20 ಡಿಕ್ಲೇರ್ ಮಾಡಿದ್ದಾರೆ ನಾರ್ಮಲಿ ಕಾರ್ಡಿಯಾಕ್ ಅರೆಸ್ಟ್ ಆದರೂ MI ಆದರೂ ಕೂಡ ತಕ್ಷಣ ಡೆತ್ ಅಂತ ಯಾರೂ ಕೂಡ ಘೋಷಣೆ ಮಾಡಲ್ಲ CPR 1/2 ಗಂಟೆ 1 ಗಂಟೆ 1.5 ಗಂಟೆ ಪ್ರಯತ್ನ ಮಾಡಿ ಅಂತಿಮವಾಗಿ ಯಾವುದೂ ಕೂಡ ರೆಸ್ಪಾಂಡ್ ಮಾಡದೇ ಇದ್ದಾಗ ಆ ಡೆತ್ನ ಡಿಕ್ಲೇರ್ ಮಾಡಬೇಕಾಗ್ತದೆ ಅದೇ ರೀತಿಯಲ್ಲೇ ಪ್ರೊಸೀಜರನ್ನು ಅವರು ಫಾಲೋ ಮಾಡಿದ್ದಾರೆ ಇಲ್ಲಿ ಇಷ್ಟು ಕೊನೆಗೆ ರಿಪೋರ್ಟಲ್ಲಿ ಇದೇ ಥರನೇ ಹೇಳಿದ್ದಾರೆ ಟು ಕನ್ಕ್ಲೂಡ್ ಕಾಸ್ ಆಫ್ ಡೆತ್ ವಾಸ್ ಹೆಮೊಟಾಕ್ಸಿಕ್ ಅಂಡ್ ನ್ಯೂರೋಟಾಕ್ಸಿಕ್ ಸ್ನೇಕ್ ಬೈಟ್ ವಿತ್ ಪ್ರಾಬಬಲ್ ICH ವಿತ್ ರೆಸ್ಪಿರೇಟರಿ ಫೇಲ್ಯೂರ್ ಅಂತ ಹೇಳಿದ್ದಾರೆ ಹಾಗಾಗಿ ಈ ಎರಡು ಡೆತ್ಸು ಈ ಕಾರಣಕ್ಕಾಗಿದೆ ಅಂತೇಳಿ ನಮ್ಮ ಆಸ್ಪತ್ರೆಯ ಆಡಳಿತ ವರ್ಗ ಮತ್ತು ಯಾರು ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡ್ತಾ ಇರತಕ್ಕಂಥ ವಿಭಾಗದ ಮುಖ್ಯಸ್ಥರು ಈ ರಿಪೋರ್ಟನ್ನು ಕೊಟ್ಟಿದ್ದಾರೆ ಈ ರಿಪೋರ್ಟನ್ನು ನಾವು ತನಿಖಾ ತಂಡಕ್ಕೆ ಕೊಟ್ಟಿದ್ದೇವೆ ಇದರ ಹೊರತಾಗಿ ನಾನು ಮತ್ತು ನಮ್ಮ ಹಿರಿಯ ಸಚಿವರು ಎಲ್ಲ ವಿಭಾಗದ ಮುಖ್ಯಸ್ಥರು ಮತ್ತು ಯಾರೆಲ್ಲ ಟ್ರೀಟ್ ಮಾಡಿದ್ದಾರೆ ಅವ್ರ ಜೊತೆ ಕೂಡ ನಾವು ಮಾತನಾಡಿದ್ದೇವೆ ಸಿಬ್ಬಂದಿಯವ್ರ ಜೊತೆ ಮಾತನಾಡಿದ್ದೇವೆ ಸ್ಥಳ ಪರೀಕ್ಷೆ ಮಾಡಿದ್ದೇವೆ ಅದು ವಿದ್ಯುತ್ ಇರ್ಬೋದು ಏನೆಲ್ಲ ಸಮಸ್ಯೆಗಳಿದ್ದಾವೆ ಅದೆಲ್ಲವೂ ಕೂಡ ನಾವು ಮಾಡಿದ್ದೇವೆ ನಮ್ಮದೇ ಆದಂಥ ಒಂದು ಒಪಿನಿಯನ್ನು ನಾವು ಫಾರ್ಮ್ ಮಾಡ್ಕೊಂಡಿದ್ದೀವಿ ಆದರೆ ನಾವು ಇವತ್ತು ಅದರ ಬಗ್ಗೆ ಏನಾದರೂ ಹೇಳಿದರೆ ಅದು ತನಿಖೆಯ ಮೇಲೆ ಪರಿಣಾಮ ಬೀರ್ಬೋದು ಅದಕ್ಕೋಸ್ಕರ ನಾವು ಈಗ ಏನು ಕೂಡ ಹೇಳೋದಿಲ್ಲ ಆ ತನಿಖಾ ವರದಿ ಬಂದ ಮೇಲೆ ಅದನ್ನು ಸದನದ ಮುಂದೆ ನಿಮ್ಮ ಮುಂದೆ ಈ ರಾಜ್ಯದ ಜನರ ಮುಂದೆ ಇಡುವಂಥದ್ದು ಮಾಡ್ತೇವೆ ಯಾರಾದರೂ ತಪ್ಪು ಮಾಡಿದರೆ ಆ ತಪ್ಪಿನಿಂದ ಏನಾದರೂ ಈ ಸಾವು ತಪ್ಪಾದರೂ ಅನ್ಬೋದು ಅಥವಾ ನಿರ್ಲಕ್ಷ್ಯ ಆದರೂ ಆಗ್ಬೋದು
सहज सावु खायले रोगदिंद सावागिद्रे यार मेलू क्रम इल्ला यारादरू निर्लक्ष्यदिंद अथवा तप्पिनिंद ಈ ಸಾವಾಗಿದ್ರೆ ಖಂಡಿತವಾಗಿಯೂ ಅವರ ಮೇಲೆ ಸರ್ಕಾರ ನಮ್ಮ ಇಲಾಖೆ ಕಠಿಣ ಕ್ರಮ ತೆಗೆದುಕೊಳ್ಳುತ್ತೆ ಆದರೆ ಯಾವುದೇ ಸಾವು ನಾನು ಈಗಾಗಲೇ ಹೇಳಿದ್ದೀನಿ ಒಂದು ಸಾವಾದರೂ ಕೂಡನು ನಮಗೆಲ್ಲ ಕೂಡ ನೋವನ್ನ ತಂದಿದೆ ಮತ್ತಷ್ಟು ಬಳ್ಳಾರಿಯಲ್ಲಿ ಉತ್ತಮ ಆರೋಗ್ಯ ಚಿಕಿತ್ಸಾ ಸೇವೆಗಳು ಉತ್ಕೃಷ್ಟ ಮಾದರಿಯಲ್ಲಿ ಇಲ್ಲಿ ಲಭ್ಯ ಆಗಬೇಕು ಅಂತ ಹೇಳಿ ನಾನು ಸುದೀರ್ಘವಾದಂತ ಸಭೆಯನ್ನು ಮಾಡಿ ಕೆಲವು ಸಲಹೆಗಳನ್ನು ಸೂಚನೆಗಳನ್ನು ಇವತ್ತು ನಾವು ಮತ್ತು ನಮ್ಮ ಹಿರಿಯ ಸಚಿವರು ಕೊಟ್ಟಿದ್ದೇವೆ ಇನ್ನು ಕೂಡ ಹೆಚ್ಚು ನಾನು ಫ್ರೀಕ್ವೆಂಟ್ ಆಗಿ ಬಳ್ಳಾರಿಗೆ ಬಂದು ಇನ್ನು ಕೆಲವು ಬೇಡಿಕೆಗಳಿದೆ ನಮ್ಮ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಅದರ ಪ್ರಕಾರ ಇನ್ನು ಏನೆಲ್ಲ ವ್ಯವಸ್ಥೆಗಳನ್ನು ಇಲ್ಲಿ ಸಿದ್ಧ ಮಾಡಿಸಬೇಕು ಅದು ಬಳ್ಳಾರಿ ಜಿಲ್ಲೆ ಮಾತ್ರ ಅಲ್ಲ ಇಲ್ಲಿ ಸುತ್ತಮುತ್ತಲ 3-4 ಜಿಲ್ಲೆಯ ಜನರು ಈ ಜಿಲ್ಲೆಯ ಮೇಲೆ ಈ ಸಂಸ್ಥೆಯ ಮೇಲೆ ಅವಲಂಬಿತರಾಗಿದ್ದಾರೆ ಅವರಿಗೆಲ್ಲ ಕೂಡ ಸರ್ವ ರೀತಿಯಲ್ಲಿ ಒಂದು ಸೇವೆ ಲಭ್ಯ ಆಗಬೇಕು ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ನಮ್ಮ ಇಲಾಖೆ ಬದ್ಧ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಸುದ್ದಿಗೋಷ್ಠಿಯಲ್ಲಿ ಬಹುಪಾಲು ಎಲ್ಲ ವಿಷಯಗಳನ್ನು ನಾನು ಹೇಳಿದ್ದೀನಿ ಅಂತ ನಾನು ಭಾವಿಸಿಕೊಳ್ಳುತ್ತೇನೆ ಮತ್ತು ನಮ್ಮ ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.